ಹೆಸರಿಗಾಗಿ ಸ್ಕೂಲ್ಗೆ ಹೋಗೋದು, ಹೆಸರಿಗಾಗಿ ಕಾಲೇಜ್ಗೆ ಹೋಗೋದು, ಹೆಸರಿಗಾಗಿ ಓದುವಂಥದ್ದು. ಭವಿಷ್ಯ ಕಾಲದಲ್ಲಿ ದೇವರು ನನಗಾಗಿ ಏನು ಉದ್ದೇಶ ಇಟ್ಟಿದ್ದಾರೆ ಎಂಬಂಥ ದರ್ಶನವೂ ಇಲ್ಲ. ಯವನಸ್ಥ ತಮ್ಮ, ನಿನಗೆ ದರ್ಶನ ಬೇಕು. ನೀನು ದೇವರ ಬಳಿಯಲ್ಲಿ ಕೇಳು, ದೇವರೇ ಭವಿಷ್ಯ ಕಾಲದಲ್ಲಿ ನನ್ನ ಕುರಿತಾಗಿ ನೀವು ಏನು ಯೋಜನೆ ಇಟ್ಟಿದ್ದೀರಿ? ನಾನು ಇಂಜಿನಿಯರ್ ಆಗಿರಬೇಕಾ, ಡಾಕ್ಟರ್ ಆಗಿ ಜನಗಳಿಗೆ ಒಳಿತು ಮಾಡಬೇಕಾ, ಸೈಂಟಿಸ್ಟ್ ಆಗಬೇಕಾ, ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕಾ, ಒಂದು ಟೀಚರ್ ಆಗಬೇಕಾ? ನನ್ನ ಕುರಿತಾಗಿ ನಿನ್ನ ಉದ್ದೇಶವು ಏನು?